ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿದ್ರೆ ಜೀವನ ಪರ್ಯಂತ ನಿಮಗೆ ಕೀಳುಗಳಲ್ಲಿ ನೋವು ಕಾಡಲ್ಲ, ಮೂಳೆಗಳು ವೀಕ್ ಆಗೋದಿಲ್ಲ, ಶರೀರದಲ್ಲಿ ವಾತ ಅಂದರೆ ವಾಯು ಹೆಚ್ಚಾಗೋದಿಲ್ಲ, ಶರೀರದಲ್ಲಿ ಕ್ಯಾಲ್ಶಿಯಂನ ಕೊರತೆ ಉಂಟಾಗೋದಿಲ್ಲ, ಸೊಂಟ ನೋವು ಉಂಟಾಗೋದಿಲ್ಲ. ಈ ಮನೆ ಮದ್ದು ಮಾಡೋದು ತುಂಬಾ ಸುಲಭ. ಹೇಗೆ ಈ ಮನೆ ಮದ್ದು ತಯಾರಿಸೋದು, ಹೇಗೆ ಇದನ್ನು ಕುಡಿಬೇಕು, ಇದರಿಂದ ದೊರೆಯುವ ಲಾಭಗಳೇನು ತಿಳಿಯೋಣ ಬನ್ನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವ ಸಾಮಗ್ರಿ ಅಂದರೆ ಅದೇ ಸೋಂಪು ಕಾಳು. ಸೋಂಪು ಕಾಳಿನ ಬಗ್ಗೆ ನಿಮಗೆಲ್ರಿಗೂ ತಿಳಿದೇ ಇದೆ, ಇದರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಸೋಂಪು ಕಾಳು ಮೆಟಬಾಲಿಸಮನ್ನು ಹೆಚ್ಚಿಸುತ್ತದೆ. ಸೋಂಪು ಕಾಳಿನ ಸೇವನೆಯಿಂದ ಮೂಳೆಗಳಲ್ಲಿ ಕಂಡುಬರುವ ವಾತದ ಸಮಸ್ಯೆಯು ದೂರವಾಗುತ್ತದೆ. ಇನ್ನು ಇದಕ್ಕೆ ಜೀರಿಗೆ ಕಾಳು ಕೂಡ ಬೇಕಾಗುತ್ತದೆ. ಜೀರಿಗೆ ಕೂಡ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಕಬ್ಬಿಣಾಂಶ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಇದು ರಕ್ತವನ್ನು ಹೆಚ್ಚಿಸುತ್ತದೆ, ನಿಶಕ್ತಿ ಸುಸ್ತನ್ನು ದೂರ ಮಾಡುತ್ತದೆ, ಮೂಳೆಗಳ ನೋವನ್ನು ದೂರವಾಗಿಸುತ್ತದೆ, ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ, ಶುಗರ್ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರುತ್ತದೆ. ಹಾಗೆ ಕೊನೆಯದಾಗಿ ಈ ಮದ್ದಿಗೆ ಬೇಕಾಗಿರೋದು ಅಜ್ವೈನ್ ಅಂದರೆ ಓಂ ಕಾಳು. ಹೊಟ್ಟೆಗೆ ಸಂಬಂಧಿಸಿದ ಎಲ್ಲ ತೊಂದರೆಗೆ ಈ ಅಜ್ವೈನ್ ಬಹಳನೇ ಒಳ್ಳೆಯದು. ಇನ್ನು ಯೂರಿಕ್ ಆಸಿಡ್ನ ತೊಂದರೆಯನ್ನು ಈ ಓಂ ಕಾಳು ನಿವಾರಿಸುತ್ತದೆ. ನಮಗೆ ಈ ಮೂರು ವಸ್ತುಗಳು ಈ ಮನೆ ಮದ್ದು ತಯಾರಿಸೋದಕ್ಕೆ ಬೇಕಾಗುತ್ತದೆ. ಒಂದು ಬಾಣಲಿಗೆ ಒಂದು ಚಮಚ ಸೋಂಪು ಕಾಳು, ಒಂದು ಚಮಚ ಜೀರಿಗೆ, ಒಂದು ಚಮಚದಷ್ಟು ಓಂ ಕಾಳನ್ನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಇದನ್ನು ಪೌಡರ್ ಮಾಡ್ಕೊಳ್ಳಿ. ಈ ಪೌಡರನ್ನು ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿಡಿ. ಈ ಪೌಡರ್ನಿಂದ ದೊರೆಯುವಂಥ ಆರೋಗ್ಯ ಲಾಭ ಅಷ್ಟಿಷ್ಟಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಈ ಪೌಡರ್ನ 1/4 ಚಮಚ ಪೌಡರನ್ನು ತೆಗೆದುಕೊಂಡು ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ಖಾಲಿ ಹೊಟ್ಟೆಗೆ ಕುಡಿಯಬೇಕು. ಹಾಗೆ ರಾತ್ರಿ ಮಲಗುವ ಮೊದಲು ಕೂಡ 1/4 ಚಮಚ ಈ ಪುಡಿಯನ್ನು ನೀರಿಗೆ ಅಥವಾ ಹಾಲಿಗೆ ಬೇಕಾದರೂ ಹಾಕ್ಕೊಂಡು ಕುಡಿಯಬಹುದು. ದಿನದಲ್ಲಿ 2 ಬಾರಿ 1/4 ಚಮಚದಷ್ಟು ಈ ಪುಡಿಯನ್ನು ನೀರಿಗೆ ಹಾಕಿ ಕುಡಿಯೋದ್ರಿಂದ ತುಂಬಾ ಲಾಭ ದೊರೆಯುತ್ತದೆ. ಇನ್ನು 2 ಬಾರಿ ನೀರಿಗೆ ಸೇರಿಸಿ ಸೇವಿಸಲು ಆಗೋದಿಲ್ಲ ಎನ್ನುವರು ರಾತ್ರಿ ಬೇಕಾದರೆ 1 ಬಾರಿ ನೀವು 1 ಲೋಟ ಹಾಲಿಗೆ ಈ ಪುಡಿಯನ್ನು ಹಾಕಿ ಕುಡಿಬಹುದು. ಇದು ಬಹಳ ಹಿಂದಿನ ಕಾಲದ ಮನೆ ಮದ್ದು. ಬಹಳ ಲಾಭ ಈ ಮನೆ ಮದ್ದಿನಿಂದ ದೊರೆಯುತ್ತದೆ. ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಕೆಲವರಿಗೆ ಈ ಸಮಸ್ಯೆ ಇರುತ್ತದೆ, ಅಂಥವರಿಗೆ ಇದು ಬಹಳನೇ ಒಳ್ಳೆಯದು. ಇದು ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ. ಮಲಬದ್ಧತೆ ಯಾಕೆ ಉಂಟಾಗುತ್ತೆ ಹೇಳಿ, ನೀರು ಕಡಿಮೆ ಕುಡಿಯೋದ್ರಿಂದ ಹಾಗೂ ನಾರಿನಾಂಶ ಇರುವ ಆಹಾರಗಳನ್ನು ಕಡಿಮೆ ಸೇವಿಸುವುದರಿಂದ ಉಂಟಾಗುತ್ತದೆ. ಜೀರ್ಣಕ್ರಿಯೆ ಚೆನ್ನಾಗಿ ಆಗದೇ ಇರುವುದರಿಂದ ಈ ಮಲಬದ್ಧತೆ ಉಂಟಾಗುತ್ತದೆ. ಈ ಮನೆ ಮದ್ದನ್ನು ಕುಡಿಯುವುದರಿಂದ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ. ನೆನಪಿನ ಶಕ್ತಿ ಕಡಿಮೆಯಾಗ್ತಿದ್ರೆ ಅಂಥವರು ಇದನ್ನು ತಪ್ಪದೇ ಕುಡಿಯುವುದು ಒಳ್ಳೆಯದು. ಇನ್ನು ಯಾರಿಗೆಲ್ಲ ಕೀಳು ನೋವು, ಹಾಗೆ ಕೀಳುಗಳಲ್ಲಿ ಗ್ರೀಸ್ ಕಡಿಮೆಯಾಗಿದೆ ಅಂಥವರಿಗೆ ಇದು ಬಹಳನೇ ಒಳ್ಳೆಯದು. ನಿಮ್ಮ ಮೂಳೆಗಳು ಬಲಿಷ್ಠವಾಗಿರಬೇಕು ಅಂತಿದ್ರೆ ತಪ್ಪದೇ ದಿನದಲ್ಲಿ 2 ಬಾರಿ ಈ ಮನೆ ಮದ್ದನ್ನು ತೆಗೆದುಕೊಳ್ಳಿ. ಇವಾಗಂತೂ ಚಳಿಗಾಲ ಶುರುವಾಗಿದೆ, ಇನ್ನು ಕೀಳು ನೋವು ಹಾಗೆ ಸೊಂಟಗಳಲ್ಲಿ ನೋವು ಕಾಣಿಸ್ಕೊಳ್ತಾನೆ ಇರುತ್ತೆ. ಆದ್ದರಿಂದ ತಪ್ಪದೇ ಇದನ್ನು ಕುಡಿಯಿರಿ, ತುಂಬಾ ಆರಾಮ ನಿಮಗೆ ದೊರೆಯುತ್ತೆ, ಹಾಗೆ ನೋವುಗಳು ಕೂಡ ಬೇಗನೆ ನಿವಾರಣೆಯಾಗುತ್ತೆ. ಇನ್ನು ಕೈಕಾಲುಗಳಲ್ಲಿ ಜೋಮು ಹಿಡಿಯುವುದು, ನರಗಳು ಇಳಿಯುವುದು, ವೀಕ್ನೆಸ್, ಮೀನಖಂಡಗಳಲ್ಲಿ ನೋವು, ಹೀಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ತುಂಬಾ ಒಳ್ಳೆಯದು ಈ ಮನೆ ಮದ್ದು. ಇದನ್ನು ಕುಡಿಯಿರಿ, ಈ ಸಮಸ್ಯೆ ಕೂಡ ಬೇಗನೆ ನಿವಾರಣೆಯಾಗುತ್ತೆ. ಇನ್ನು ನಿದ್ರಾಹೀನತೆಗೆ ಈ ದಿನದಲ್ಲಿ 1 ಬಾರಿ ಅಂದರೆ ರಾತ್ರಿ ಮಲಗುವ ಮೊದಲು ಇದನ್ನು ತಗೊಳ್ಳಿ, ನಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಪಾದಗಳಲ್ಲಿ ಉರಿ ಕಾಣಿಸೋದು, ತುಟಿಗಳು ಒಡೆಯುವುದು, ಇಂತಹ ಸಮಸ್ಯೆ ಇರುವವರು ಈ ಮನೆ ಮದ್ದನ್ನು ದಿನದಲ್ಲಿ 1 ಬಾರಿ ಕುಡಿಯಿರಿ, ಈ ಸಮಸ್ಯೆ ಕೂಡ ಬೇಗನೆ ನಿವಾರಣೆಯಾಗುತ್ತೆ. ಇನ್ನು ಇದು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತದೆ, ಆದ್ದರಿಂದ ಅಜೀರ್ಣದ ಸಮಸ್ಯೆ ಇರುವವರಿಗೂ ಕೂಡ ಇದು ಬಹಳನೇ ಒಳ್ಳೆಯದು. ಒಣಕೆಮ್ಮಿನ ಸಮಸ್ಯೆ ಇದೆ ಅನ್ನುವರು ರಾತ್ರಿ ಮಲಗುವ ಮೊದಲು ಈ ಮನೆ ಮದ್ದನ್ನು ತಗೊಂಡ್ರೆ ಬೇಗನೆ ನಿಮಗೆ ಆರಾಮ ದೊರೆಯುತ್ತದೆ. ಯಾವುದೇ ಸಮಸ್ಯೆ ಇಲ್ಲ ಅಂದರೂ ಕೂಡ ದಿನದಲ್ಲಿ 1 ಬಾರಿಯಾದರೂ ಈ ಮನೆ ಮದ್ದನ್ನು ಬಳಸೋದ್ರಿಂದ ರೋಗಗಳಿಂದ ಮುಕ್ತರಾಗಿ ನೀವು ಬದುಕಬಹುದು. ಇನ್ನು ಸಮಸ್ಯೆ ಇದೆ ಎನ್ನುವರು 20-25 ದಿನ ಈ ಮನೆ ಮದ್ದನ್ನು ಕುಡಿಯಿರಿ, ನಿಮಗೆ ತುಂಬಾ ಆರಾಮ ದೊರೆಯುತ್ತದೆ, ನಿಮ್ಮ ಎಲ್ಲ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತದೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.